ಇನ್ನು ಸೋಮವಾರದಿಂದ ಮತ್ತಷ್ಟು ಲೈಫ್ ಬಿಂದಾಸ್ ಆಗುತ್ತೆ. ಮದುವೆ ಮಾಡೋರಿಗಂತೂ ಗುಡ್ ನ್ಯೂಸ್ ಸಿಗುತ್ತೆ ಬಹುತೇಕ. ಕಲ್ಯಾಣ ಮಂಟಪದಲ್ಲೂ ಕೂಡ ಮದುವೆಗಳಿಗೆ ಅವಕಾಶ ಸಿಗುತ್ತೆ. ಇನ್ನು ರೆಸಾರ್ಟ್ಗಳು ಮತ್ತೆ ಪಾರ್ಟಿ ಹಾಲ್ನಲ್ಲೂ ಕೂಡ ಸಮಾರಂಭಗಳು ಮಾಡಬಹುದು ಅಂತ ಹೇಳಿ ಅವಕಾಶ ಸಿಗಬಹುದು. ಆದರೆ ಕಂಡೀಷನ್ಗಳಂತೂ ಇರುತ್ತೆ, ಸಂಪೂರ್ಣ ಮುಕ್ತವಾಗಿ ಅವಕಾಶ ಮಾಡಿಕೊಡಲ್ಲ. ಅವಕಾಶ ಮಾಡಿಕೊಟ್ಟು ಅದಕ್ಕೆ ನಿಯಮಗಳನ್ನು ಕೂಡ ಹೇಳ್ತಾರೆ. ಏನು ಕಂಡೀಷನ್ ಆಗಿದ್ರೆ ಅದನ್ನು ನೋಡ್ತಾ ಹೋಗೋಣ. ಬಹುತೇಕ ಈ ಮತ್ತಷ್ಟು ಬಿಗ್ ರಿಲೀಫ್ ಸಿಗೋದಂತೂ ಕನ್ಫರ್ಮ್ ಅನ್ನೋ ಆಗಿದೆ. ಸೋಮವಾರದಿಂದ ಕಲ್ಯಾಣ ಮಂಟಪಗಳಿಗೆ ಗ್ರೀನ್ ಸಿಗ್ನಲ್ ಸಿಗಬಹುದು. ಕಲ್ಯಾಣ ಮಂಟಪ ಮತ್ತು ಈ ಪಾರ್ಟಿ ಹಾಲ್ಗಳು ಜೊತೆಗೆ ರೆಸಾರ್ಟ್ಗಳಲ್ಲಿ ಕಾರ್ಯಕ್ರಮ ನಡೆಯುತ್ತಲ್ಲ ಅದಕ್ಕೂ ಕೂಡ ಸೋಮವಾರದಿಂದ ಅವಕಾಶ ಸಿಗಬಹುದು. ಬಟ್ ಅದೇ ಯಾವ ರೀತಿ ಅದಕ್ಕೆ ನಿಯಮಗಳನ್ನು ರೂಪಿಸಿ ಎಷ್ಟು ಜನ ಅಂತ ಹೇಳಿ ಆಮೇಲೆ ಅವಕಾಶ ಮಾಡಿಕೊಡ್ಬಹುದು. ಮದುವೆ ಶುಭ ಸಮಾರಂಭವನ್ನು ಆಯೋಜಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬಹುದು. ಒಳಾಂಗಣದಲ್ಲಿ ದೊಡ್ಡ ದೊಡ್ಡ ಚೌಲ್ಟ್ರಿಗಳಲ್ಲಿ ಮತ್ತು ಮದುವೆ ಇತರೆ ಶುಭ ಸಮಾರಂಭಗಳಿಗೆ ಇಂತಿಷ್ಟೇ ಜನರ ಮಿತಿ ಅಂತಿರುತ್ತೆ ಮತ್ತು ನಿಯಮಗಳಿರುತ್ತೆ. ಅದೆಲ್ಲದಕ್ಕೂ ಇನ್ನಷ್ಟು ರಿಲೀಫ್ ಸಿಗಬಹುದು ಸೋಮವಾರದ ನಂತರದಲ್ಲಿ. ಮದುವೆಯಲ್ಲಿ 40 ಮಂದಿಗೆ ಮಾತ್ರ ಅವಕಾಶ ಅಂಥೇಳಿ ನಿಯಮ ಮಾಡಿ ಚೌಲ್ಟ್ರಿಗಳಲ್ಲಿ ಬೇಕಾದರೆ ಮತ್ತೆ ಮದುವೆಗಳನ್ನು ಆರಂಭಿಸಬಹುದು ಅಂಥೇಳಿ ಅವಕಾಶ ಮಾಡಿಕೊಡ್ತಾರೆ. ಆ ಸಾಧ್ಯತೆಗಳು ಬಹುತೇಕ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದೇ 40 ಜನಕ್ಕೆ ಸೀಮಿತ ಮಾಡಿಕೊಳ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಜನ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು ಅಂಥೇಳಿ. ಜಿಲ್ಲಾಡಳಿತದಿಂದ ವೈಯಕ್ತಿಕ ಪಾಸನ್ನು ಪಡೆಯೋದು ಕಡ್ಡಾಯ ಆಗಿರುತ್ತೆ. ಮದುವೆಗಳಿಗೆ ಅವಕಾಶ ಮಾಡಿಕೊಟ್ರೆ ಅದೊಂದು ನೆಪ ಆಗಬಾರ್ದು, ಆ ಕಾರಣ ಇಟ್ಕೊಂಡು ಅದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು, ಸುಖ ಸುಮ್ಮನೆ ಓಡಾಡೋರ ಸಂಖ್ಯೆ ಹೆಚ್ಚಾಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಆ ನಿಯಮ ಬರುತ್ತೆ. ಜಿಲ್ಲಾಡಳಿತ ಪಾಸ್ಗಳನ್ನು ವಿತರಣೆ ಮಾಡಬೇಕು, ವೈಯಕ್ತಿಕವಾಗಿ ಆ ಪಾಸ್ಗಳನ್ನು ಪಡೆದುಕೊಳ್ಬೇಕಾಗುತ್ತೆ. ಸೊ ಅದು ಮ್ಯಾಂಡೇಟರಿ ಇರುತ್ತೆ, ಕಡ್ಡಾಯವಾಗಿ ಪಾಸ್ಗಳನ್ನು ಪಡೆದುಕೊಳ್ಳೇಬೇಕು. ಪಾಸ್ ಇಲ್ಲ ನಮ್ಮ ಹತ್ರ ಅಂಥೇಳಿ ಸುಮ್ಮನೆ ಮದುವೆಗೆ ಅಂತ ಹೋಗ್ತಾ ಇದ್ದೀವಿ ಅಂಥೇಳಿ ಓಡಾಡೋದು ಅಥವಾ ಬೇರೆ ರೀತಿಯಾದಂತಹ ನಿಯಮಗಳನ್ನು ಬ್ರೇಕ್ ಮಾಡುವಂಥ ಕೆಲಸ ಮಾಡಿದ್ರೆ ಅದಕ್ಕೆ ಅವಕಾಶ ಇರಲ್ಲ.